ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಕ್ಷೇತ್ರದ ಶಾಸಕಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶಶಿಕಲಾ ಚುಲೆ. ಸದ್ಯ ಕೊರೋನಾ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಕಳೆದ ಹತ್ತು ದಿನಗಳ ಹಿಂದೆ ಇವರಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ ಆರಂಭದಲ್ಲಿ ಮನೆಯಲ್ಲೇ ಚಿಕಿತ್ಸೆ ಪಡಿತಿದ್ದಂಥ ಸಚಿವೆ ಶಶಿಕಲಾ ಚೊಲ್ಲೆ ಇದೀಗ ತಾವೇ ತಮ್ಮ ಸಂಸ್ಥೆಯ ಶಾಲೆಯಲ್ಲಿ ತೆರೆದಿದ್ದಂಥ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಇನ್ನು ಸಹಜವಾಗಿ ಜನಪ್ರತಿನಿಧಿಗಳು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಆಗ್ತಾರೆ ಆದರೆ ಸಚಿವೆ ಶಶಿಕಲಾ ಚೊಲ್ಲೆ ಆರಂಭದಲ್ಲಿ ಮನೆಯಲ್ಲೇ ಚಿಕಿತ್ಸೆ ಪಡೆದು ಈಗ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡಿತಿದ್ದು ಸರಳತೆ ಮೆರೆದಿದ್ದಾರೆ ನಾನು ಕೂಡ ಕೋವಿಡ್ ಪಾಸಿಟಿವ್ ಆಗಿದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅದೇ ರೀತಿಯಾಗಿ ಪಾಸಿಟಿವ್ ಆಗಿ ಎಂಟು ದಿನ ಹೋಮ್ ಕ್ವಾರಂಟೈನಲ್ಲೂ ಕೂಡ ಇದ್ದೆ ನನ್ನ ಎರಡೂ ಮಕ್ಕಳಿಗೂ ಕೂಡ ಪಾಸಿಟಿವ್ ಆಗಿತ್ತು ಆರಾಮಾಗಿ ಅಲ್ಲಿಂದ ಹೊರಗಡೆ ಬರಬೇಕು ಅನ್ನೋಷ್ಟರಲ್ಲೇ ಮತ್ತೆ ನನಗೆ ಭಾಳ ಜೋರಾಗಿ ಟೆಂಪ್ರೇಚರ್ ಬಂದು ಆ ಲಂಗ್ಸ್ ಮೇಲೆ ಸ್ವಲ್ಪ ಇಫೆಕ್ಟ್ ಆಯಿತು ಹಾಗಾದ ತಕ್ಷಣ ಏನು ಮಾಡಬೇಕು ಅಂತಂದಾಗ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಅಂತಂದಾಗ ನಾನು ಇವತ್ತು ನಮ್ಮ ಸಂಸ್ಥೆಯ ಮತ್ತು ನನ್ನ ನಿಪ್ಪಾಣಿಯ ಪ್ರೈವೇಟ್ ಡಾಕ್ಟರ್ಸು ಇಲ್ಲಿರ್ತಕ್ಕಂತಹ ಅನೇಕ ಸಂಘ ಸಂಸ್ಥೆಗಳು ಮತ್ತು ನಾವು ಕೂಡಿ ಪ್ರಾರಂಭ ಮಾಡಿದಂತಹ ನಲವತ್ತು ಬೆಡ್ಗಳ ಒಂದು ಕೋವಿಡ್ ಟ್ರೀಟ್ಮೆಂಟ್ ಸೆಂಟ್ರಲ್ಲಿ ನಾನು ಕೂಡ ಮೊನ್ನೆ ದಿನ ಬಂದು ಅಡ್ಮಿಟ್ ಆಗಿದ್ದೀನಿ ನಮ್ಮಂಥವರು ಇಂಥಲ್ಲಿ ಬಂದು ನಾವು ಟ್ರೀಟ್ಮೆಂಟ್ ತೊಗೊಂಡಾಗ ಜನರಿಗೆ ಒಂದು ಧೈರ್ಯ ಬರ್ತದೆ ಎಲ್ರಿಗೂ ಒಂದು ಆತ್ಮವಿಶ್ವಾಸ ಬರ್ತದೆ ನಾವು ಜನರಲ್ಲಿ ಒಂದು ಕೇಳ್ಕೊಳ್ಳೋದೇನು ಅಂತಂದರೆ ಯಾರೂ ಕೂಡ ಕೋವಿಡ್ ನೈನ್ಟೀನ್ ಬಗ್ಗೆ ಹೆದರಬೇಕಾಗಿಲ್ಲ ದವಾಖಾನೆಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ನಡೀತದೋ ಇಲ್ಲೋ ಗೊತ್ತಿಲ್ಲ ಏನಾಗ್ತದೋ ಅಂತಕ್ಕಂಥ ಭಯ ಬೇಡ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ತಾವು ಧೈರ್ಯವಾಗಿರಬೇಕು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಬಹಳಷ್ಟು ಶು ಶುಗರ್ ಪೇಷಂಟು ಅದು ಹಾರ್ಟ್ ಪೇಷೆಂಟು ಇದ್ದಾಗ ಕಾಳಜಿ ತಗೋಬೇಕಾಗ್ತದೆ ಇವತ್ತು ನಾನು ನನ್ನ ಸಂಸ್ಥೆಯಲ್ಲಿ ಈ ಟ್ರೀಟ್ಮೆಂಟ್ ಸೆಂಟರ್ ಪೇಷೆಂಟ್ ಜೊತೆಗೆ ನಾನು ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ ಹತ್ತು ಗಂಟೆಗೆ ಟಿವಿ ಮಾತ್ರ